ಅದೆಲ್ಲ ಇನ್ಸ್ಟಾಲೇಷನ್ ಕೋರಿಯರು ಎಲ್ಲ ಸೇರಿ 2300 ಆಫ್ ಮಾಡಿದ್ದೀವಿ, ಕರೆಂಟ್ ಆನ್ ಇಟ್ಟಿದ್ದೀವಿ. ಏನಾಗ್ಬೇಕು, ಕೈಲಿ ಬರ್ನ್ ಆಗ್ಬೇಕು. ಇಲ್ಲಿ ನಿಲ್ಲಿಸಿದ್ದೀನಿ, ಈ ಲೆವೆಲ್ಗೆ ನೀರಿದೆ, ಅದು ನೀರು ಕುದೀತಾ ಇದೆ, ಅದು ಜಂಪ್ ಆಗಿ ಬರ್ತಾ ಇದೆ ಸರ್. ಒಳಗಡೆ ಇರೋ ನೀರು ಬಾಯ್ಲ್ ಆಗಿ 75 to 80 degrees ರೀಚ್ ಆದಾಗ ಈ ಗ್ರೀನ್ ಲೈಟ್ ಹೋಗ್ಬಿಡುತ್ತೆ, ಆಫ್ ಆಯ್ತು. ಆಮೇಲೆ ನೀರು ಬಿದ್ದು ಯಾವುದೇ ಶಾಕ್ ಹೊಡೆಯೋದು, ಅರ್ತ್ ಆಗೋದು, ಗ್ರೌಂಡ್ ಆಗೋದು, ಯಾವುದೇ ಮತ್ತೆ 100 degrees ಹೀಟ್ ಆಗಿ ಮೆಲ್ಟ್ ಆಗೋದಾಗಲಿ ಏನೂ ಆಗಲ್ಲ. 6 seconds ಬಿಸಿನೀರು ಬರ್ಲಿಕ್ಕೆ. ಸರ್ ನಮಸ್ತೆ. ನಮಸ್ಕಾರ ಸರ್. ಸರ್ ಈಗ ಇನ್ಸ್ಟಂಟ್ ಗೀಜರು 6 seconds ಬಿಸಿನೀರು ಬರುತ್ತೆ ಅಂತ ಹೇಳಿದ್ರಿ. ಹೌದು ಸರ್. ಈ ಗೀಜರ್ ಬಗ್ಗೆ ಒಂದು ಸ್ವಲ್ಪ ಮಾಹಿತಿ ಹೇಳ್ತೀರಾ ನಮ್ಮ ವೀಕ್ಷಕರಿಗೆ? ಸರ್ ನಮಸ್ಕಾರ. ನಮಸ್ಕಾರ ವೀಕ್ಷಕರೇ, ನನ್ನ ಹೆಸರು ಶಂಕರಯ್ಯ ಹಿರೇಮಠ್ ಅಂತೇಳಿ. ಈ ಸೋನಿ ಎಂಟರ್ಪ್ರೈಸಸ್ ಇದೆಯಲ್ಲ, ಅದರ ಸೀನಿಯರ್ ಮಾರ್ಕೆಟಿಂಗ್ ಎಕ್ಸಿಕ್ಯೂಟಿವ್ ಇದ್ದೀನಿ. ಓಕೆ. ನಮ್ಮಲ್ಲಿ ಇನ್ಸ್ಟಂಟ್ ಗೀಜರ್ ಅಂತ ಒಂದು ಪ್ರಾಡಕ್ಟ್ ಬರುತ್ತೆ, ಅದರ ಬ್ರ್ಯಾಂಡ್ ನೇಮ್ ಏನಿದೆ ಅಂದರೆ ಕ್ವಿಕ್ ಹಾರ್ಟ್ ಅಂತೇಳಿ. ಓಕೆ. ಕ್ವಿಕ್ ಹಾರ್ಟ್ ಹೇಗಿದೆ ಅಂದರೆ ಲೈವ್ ಡೆಮೋ ನಿಮಗೆ ಈಗ ತೋರಿಸ್ತೀನಿ ಸರ್. ನೋಡಿ, ಇದು ಇನ್ಸ್ಟಂಟ್ ಗೀಜರ್ ಅಂತ ಈ ಥರ ಬರುತ್ತೆ. ಓಕೆ. ಇಲ್ಲಿ ನೋಡಿ, ಇದು 1 meter 1.5 meter ಪೈಪ್ ಬರುತ್ತೆ. ಓಕೆ. ಎರಡು ಇಲ್ಲಿ ಎರಡು ಮೊಳೆ ಹೊಡೆದು ಹ್ಯಾಂಗ್ ಮಾಡೋದು, ಇದು ಒಂದು ಪೈಪು ನೀವು ಕೊಳಗೆ ಹಾಕೋದು. ಓಕೆ. ಇದು ಕರೆಂಟ್ ಪ್ಲಗ್ಗಿಗೆ ಹಾಕೋದು. ಓಕೆ. ಇಲ್ಲಿ ನೋಡಿ, ಇದು ನಾನು ಹ್ಯಾಂಗ್ ಮಾಡ್ತಾ ಇದ್ದೀನಿ, ಹ್ಯಾಂಗ್ ಮಾಡಿದ್ದೀನಿ, ಇದು ಯಾವುದೇ ಕಾರಣಕ್ಕೂ ನೀರಿಲ್ಲದೆ ಆನ್ ಮಾಡಿದ್ರೆ ಕಾಯಿಲೆಗಳು ಬರ್ನ್ ಆಗ್ತವೆ. ಫಸ್ಟ್ ಏನ್ ಮಾಡ್ಬೇಕಂದ್ರೆ ನೀವು ನೀರನ್ನ ಬಿಡಬೇಕು. ಫಸ್ಟ್ ನೀರು ತುಂಬ್ಕೋಬೇಕು. ಹೌದು. ನೀರು ತುಂಬಿ ಹೊರಗೆ ಬಂದ ನಂತರ ಈ ಬಟನ್ ನಾನು ಪಡಿತಾ ಇದ್ದೀನಿ. ಬರೀ 6 seconds ಅಷ್ಟೇ, 6 seconds ಓನ್ಲಿ ನಿಮ್ಗೆ ಬಿಸಿನೀರು ಲಭ್ಯವಾಗುತ್ತೆ. ಅಂದ್ರೆ 6 seconds ಬಿಸಿನೀರು ಬರುತ್ತೆ. ಅಂದ್ರೆ ನೀವು ಬಿಸಿ ಜಾಸ್ತಿ ಕಮ್ಮಿ ಇದರಲ್ಲೇ ಮಾಡ್ಕೊಳ್ಳೋದು. ಬಿಸಿ ಜಾಸ್ತಿ ಬೇಕಂದ್ರೆ ಫ್ಲೋನ ಕಮ್ಮಿ ಬಿಡಬೇಕು. ಈ ಬಿಸಿ ಆಯ್ತು ಸರ್, ಈಗ ಬಿಸಿ ಆಗಿದೆ ನೋಡಿ. ಈಗ ನಿಮ್ ಬಿಸಿ ಕಮ್ಮಿ ಮಾಡ್ಕೋಬೇಕಂದ್ರೆ ಸ್ವಲ್ಪ ಜಾಸ್ತಿ ಬಿಡಿ. ಜಾಸ್ತಿ ಅಂದ್ರೆ ಮೀಡಿಯಂ ಆಗಿ ಬಿಡಬೇಕು. ಫುಲ್ ಏನು ಸ್ಪೀಡ್ ಇದೆಯಾ ನಲ್ಲಿದು, ಅದು ಬಿಡಬಾರ್ದು. ಯಾಕಂದ್ರೆ ಈ ಕಾಯಿಲ್ ಇದೆಯಲ್ಲ ಒಳಗಡೆ, 3 lines ಕಾಪರ್ ಕಾಯಿಲ್ ಇದೆ. ಹೌದು. ಅದು ಫುಲ್ ಕೆಂಪು ಕಾಯ್ದಿರ್ತದೆ. ಅದ್ರ ಮೇಲೆ ಒಂದು ಕ್ಷಣ ಆದರೂ ನೀರು ಇದ್ದು ಬಂದ್ರೇ ನಮ್ಗೆ ಸರ್ಟಿಫಿಕೇಷನ್ ಸಿಗೋಷ್ಟು ಬಿಸಿ ಸಿಗೋದು. ಹೌದು. ಆ ರೀತಿ ಇದೆ. ಆಮೇಲೆ ಇನ್ನೊಂದು ಏನಂದ್ರೆ, ಇಲ್ಲಿ ನೋಡಿ, ಬರ್ತಾ ಇದೆ ಬಿಸಿ, ತುಂಬಾ ಬಿಸಿ ಬರ್ತಾ ಇದೆ, ಮುಟ್ಲಿಕ್ಕೆ ಆಗಲ್ಲ ಅಷ್ಟು ಬಿಸಿ ಬರ್ತಾ ಇದೆ. ಕಡಿಮೆ ಆದ್ರೆ ಸಿಕ್ಕಾಪಟ್ಟೆ ಬಿಸಿ ಆಗಲ್ಲ. ಹೌದು ಸರ್. ಈಗ ನೋಡಿ, ಜಾಸ್ತಿ ಬಿಡ್ತೀನಿ ಈಗ, ಜಾಸ್ತಿ ಬಿಟ್ಟಷ್ಟು ಇದು ಕೂಡ ಚೆನ್ನಾಗಿ ಬಿಸಿನೇ ಬರುತ್ತೆ. ನಮ್ಗೆ ಸ್ನಾನ ಮಾಡುವಂಗೆ ನೀರು ಬರ್ತಾ ಇದೆ ಈಗ. ಆಮೇಲೆ ಇದ್ರ ಮೇಲೆ ನೀರು ಬಿದ್ದು ಯಾವುದೇ ಶಾಕ್ ಹೊಡೆಯೋದು, ಅರ್ತ್ ಆಗೋದು, ಗ್ರೌಂಡ್ ಆಗೋದು, ಯಾವುದೇ ಮತ್ತೆ 100 degrees ಹೀಟ್ ಆಗಿ ಮೆಲ್ಟ್ ಆಗೋದಾಗಲಿ ಏನೂ ಆಗಲ್ಲ. ಇದು ಪಾಲಿಪ್ರೋಪಿಲೆನ್ ಬಾಡಿ ಇದೆ, ABS TP ಶಾಕ್ ಪ್ರೂಫ್ ಬಾಡಿ ಇದೆ. ಆಮೇಲೆ ಇನ್ನೊಂದು ಏನಂದ್ರೆ, ಹೆಣ್ಮಕ್ಳು ಚಿಕ್ಕ ಮಕ್ಕಳು ಇರ್ತಾರೆ ಮನೆಯಲ್ಲಿ, ಗಂಡಸರು ನಾವು ಹೊರಗಡೆ ಹೋಗ್ತೀವಿ, ಇದ್ರ ಮೇಲೆ ನೀರು ಬಿದ್ದು ಶಾಕ್ ಹೊರತು ಗ್ರೌಂಡ್ ಏನಾಗಲ್ಲ. ಆಮೇಲೆ ಇನ್ನೊಂದು ಏನಂದ್ರೆ, ಈಗ ನಲ್ಲಿ ಆಫ್ ಮಾಡ್ತೀವಿ ಸರ್, ಅರ್ಜೆಂಟಿಗೆ ಯಾರೋ ಸ್ನೇಹಿತರು ಕರೆದ್ರು ಅಥವಾ ಮದುವೆ ಒಂದು ಫಂಕ್ಷನ್ಗೆ ಏನೋ ಹೋದ್ವಿ ಅನ್ಕೊಳ್ಳಿ, ನಲ್ಲಿ ಆಫ್ ಮಾಡಿದ್ದೀವಿ, ಕರೆಂಟ್ ಆನ್ ಇಟ್ಟಿದ್ದೀವಿ. ಏನಾಗ್ಬೇಕು, ಕೈಲಿ ಬರ್ನ್ ಆಗ್ಬೇಕು. ಇಲ್ಲಿ ನಿಲ್ಲಿಸಿದ್ದೀನಿ, ಈ ಲೆವೆಲ್ಗೆ ನೀರಿದೆ, ಅದು ನೀರು ಕುದೀತಾ ಇದೆ, ಅದು ಜಂಪ್ ಆಗಿ ಬರ್ತಾ ಇದೆ ಸರ್. ಒಳಗಡೆ ಇರೋ ನೀರು ಬಾಯ್ಲ್ ಆಗಿ 75 to 80 degrees ರೀಚ್ ಆದಾಗ ಈ ಗ್ರೀನ್ ಲೈಟ್ ಹೋಗ್ಬಿಡುತ್ತೆ. ಆಟೋ ಕಟ್ ತೋರಿಸ್ತೀನಿ ನೋಡಿ, ಮತ್ತೆ ಸಾಯಂಕಾಲ ಮನೆಗೆ ಬಂದ್ರೆ ಅನ್ಕೊಳ್ಳಿ, ಏನಿಲ್ಲ, ನಲ್ಲಿನ ತಿರುಗಿಸ್ರಿ. ಈ ನಲ್ಲಿ ತಿರುಗಿಸಿದ್ರೆ 75 to 80 degrees ರೀಚ್ ಆದ್ಮೇಲೆ ನೋಡಿ, ಹೊಗೆ ಬರ್ತಾ ಇದೆ. ಇದು 80 degrees ರೀಚ್ ಆದ್ಮೇಲೆ ಆಫ್ ಆಗಿರುತ್ತೆ. ಇದು 1 liter ಅಥವಾ 1.5-2 liters ಹೋದ ನಂತರ ಆಟೋ ಆನ್ ಆಗುತ್ತೆ ಸರ್. ಆಟೋ ಆನ್ ಆಗುತ್ತೆ. ಗ್ರೀನ್ ಇದ್ರೇನೆ ಹಾಟ್ ವಾಟರ್, ಗ್ರೀನ್ ಇಲ್ಲ ಅಂದ್ರೆ ತಣ್ಣೀರೇ. ಗ್ರೀನ್ ಮೀನ್ಸ್ ಬಂತು ನೋಡಿ ಕಾಯಿ. ಅದೇ ರೀತಿ ಆಟೋಮೆಟಿಕ್ ಬಿಸಿನೆಸ್ ಸ್ಟಾರ್ಟ್. ಹೌದು ಹೌದು ಸರ್. ಆಮೇಲೆ ನಮ್ಮ ಕಂಪ್ನಿದು ಸೋನಿ ಎಂಟರ್ಪ್ರೈಸಸ್ ಈ ಕ್ವಿಕ್ ಹಾರ್ಟ್ ಇನ್ಸ್ಟಂಟ್ ಗೀಜರ್ ಇದೆಯಲ್ಲ, ISO certified ಕಂಪ್ನಿ ಇದೆ ಸರ್ ಇದು. ಆಮೇಲೆ ನಾವು ಸಿವಿಲ್ ಕೋರ್ಟ್ನೇ ಈ ಡೆಮೋ ಇದೆ, ನೀವು ನೋಡಿದಿರಿ. ಅಂದ್ರೆ ನಮ್ಗೆ 80% ಕಸ್ಟಮರ್ಸ್ ಅಡ್ವೊಕೇಟ್ಸ್, ಆಮೇಲೆ ಗೌರ್ಮೆಂಟ್ ಜಾಬ್ ಹೋಲ್ಡರ್ಸ್, ಆಮೇಲೆ ಕಾವೇರಿ ಭವನ ಈ ಹೌಸಿಂಗ್ ಬೋರ್ಡ್ನವರು, ಪೊಲೀಸ್ ಡಿಪಾರ್ಟ್ಮೆಂಟು, ಜಲಮಂಡಳಿ, ಆ ರೀತಿ ಇದೆ. ಸಕ್ಸಸ್, ಲಕ್ಷಾಂತರ ಜನ ಯೂಸ್ ಮಾಡ್ತಾ ಇದ್ದಾರೆ, ಆ ರೀತಿ ಇದೆ. ಇದು ತಗೊಳ್ಳೋ ರೀತಿ ಹೆಂಗಂದ್ರೆ, ಇದು ರೇಟ್ ಬಂದು 3000 ಬರುತ್ತೆ ಸರ್. 3000 ಬರುತ್ತೆ. ಆ 3000 ಅಲ್ಲಿ ನಿಮಗೆ 700 rupees ಡಿಸ್ಕೌಂಟ್ ಹೋಗುತ್ತೆ. 700 rupees ಡಿಸ್ಕೌಂಟ್ ಹೋಗಿ ನೀವು ಕರ್ನಾಟಕದ ಯಾವ ಜಿಲ್ಲೆಗಾದ್ರೂ, ಯಾವ ಮೂಲೆಗಾದ್ರೂ ನಾವು ಕೊರಿಯರ್ ಮುಖಾಂತರ ಕಳಿಸಿಕೊಡ್ತೀವಿ.
ಅಂದರೆ ಅದೆಲ್ಲ ಇನ್ಸ್ಟಾಲೇಷನ್ನು ಕೋರಿಯರು ಎಲ್ಲ ಸೇರಿ 2300 ಆಗುತ್ತೆ ಬೆಂಗಳೂರು. ಹೌದು, ಕೊರಿಯರ್ ಚಾರ್ಜ್ ಸೇರಿ 2300. ಇಲ್ಲಿ ಬೆಂಗಳೂರು ಲೋಕಲ್ ಯಾವುದೇ ಏರಿಯಾ ನೀವು ಬುಕ್ ಮಾಡಲಿ ಅಥವಾ ಫೋನ್ ಮಾಡಿ ಹೇಳಿದ್ರು ಅದನ್ನು ಅಲ್ಲಿ ಇಲ್ಲಿ ಕೂಡ 2300 ಆಗುತ್ತೆ. ಒನ್ ಇಯರ್ ವಾರಂಟಿ ಸಿಗುತ್ತೆ, 12 ಮಂತ್ಸ್ ವಾರಂಟಿ ಇದೆ ಸರ್. 12 ಮಂತ್ಸ್ ವಾರಂಟಿ ಇದೆ. ISO ಸರ್ಟಿಫೈಡ್ ಇದೆ, ISI ಕೂಡ ಇದೆ. ಆ ರೀತಿ ಇದೆ, ಸಕ್ಸಸ್ಫುಲ್ ಯೂನಿಟು ಆ ರೀತಿ. ವೀಕ್ಷಕರೇ, ಯಾರಿಗಾದರೂ ಇಷ್ಟೆಲ್ಲ ನೀವು ವಿಡಿಯೋ ನೋಡಿದ್ರಲ್ಲ ಈ ಗೀಜರ್ ಬಗ್ಗೆ, ಯಾರಿಗಾದರೂ ನಮ್ಮ ಗೀಜರ್ ಬೇಕಾಗಿದ್ದರೆ ಈ ಡಿಸ್ಪ್ಲೇಯಲ್ಲಿ ಕಾಣುವ ನಂಬರ್ ಇದೆಯಲ್ಲ 7204916011 ನೀವು ಕಾಂಟ್ಯಾಕ್ಟ್ ಮಾಡಿದ್ರೆ ನಿಮ್ಮ ಮನೆಗೆ ಅಥವಾ ನಿಮ್ಮ ಊರಿಗೆ ಕರ್ನಾಟಕದ ಯಾವುದೇ ಒಂದು ಮೂಲೆಗಾದರೂ ನಾವು ನಿಮ್ಮ ತಲುಪಿಸಿ ಅಂದರೆ ಕಳಿಸ್ಕೊಡ್ಲಿಕ್ಕೆ ನಾವು ಪ್ರಯತ್ನ ಮಾಡ್ತೀವಿ, ಕಳಿಸ್ಕೊಡ್ತೀವಿ. ಯಾರಿಗಾದರೂ ಬೇಕಿದ್ರೆ ಈ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಬಹುದು.